ಹಾಕ್ತಾರೆ. ಸರ್ ಸ್ವಲ್ಪ ಕಡೆ ಅವ್ರು ಬರ್ಬೇಕಾಗಿತ್ತು. ಇವೆಷ್ಟು ಜನ ನನ್ನ ಆತ್ಮಕತೆ ಓದಿದಾರೆ ಮಾಡ್ತಾರೆ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ, ಅಥವಾ ಬೆಳಿಗ್ಗೆ ಆರ್ಟಿಕಲ್ ಓದಕ್ಕೆ ಇದೆಲ್ಲ ಗೊತ್ತಿರುತ್ತೆ ನಾನು ಹೇಳಿದ್ರೆ. ಸ್ವಲ್ಪ ನಮ್ಮೂರಲ್ಲಿ ಸೇರಿ ಒಳ್ಳೆ ಶಿಕ್ಷಣದ ಬಗ್ಗೆ ಮತ್ತೆ ಪ್ರೀತಿಯಿಂದ ಆ ಜಾಬ್ ಸ್ವೀಕರಿಸ್ತಾರೆ. ಸಾಮಾನ್ಯವಾಗಿ ಮೇಸ್ಟ್ರ್ ಆಗಾರೆಲ್ಲ ಮೇಸ್ಟ್ ಆಗ್ಬೇಕು ಅಂತಲೇ ಕೆಲವ್ರು ಇಷ್ಟಪಟ್ಟು ಮೇಸ್ಟ್ ಆಗ್ತಾರೆ, ಕೆಲವ್ರು ಏನು ಕೆಲಸ ಸಿಗ್ತಿದ್ರು ಮೇಸ್ಟ್ ಆಗ್ತಾರೆ. ಅವರು ಸರಿಯಾಗಿ ಕ್ಲಾಸಿಗೆ ಬರೋದು, ಚಕ್ಕರ್ ಹೊಡೆಯೋದು, ಹೊಲ ಪಲ ಗೇಟಿರೋದು, ಆಮೇಲೆ ಯಾವಾಗಲೂ ಬಿಡಿ, ಇಂಥವು ಎಲ್ಲ ನಡೀತವೆ. ಬಟ್ ಕೆಲವರು ನಾನು ಮೇಸ್ಟ್ ಆಗ್ಬೇಕು ಅಂತಲೇ ಬರ್ತಾರಪ್ಪ ಓದಿ. ನೀವೇನಬೇಕು ನಾನು ಮೇಸ್ಟ್ ಆಗ್ಬೇಕು, ಕಾಲೇಜ್ ಲೆಕ್ಚರರ್ ಆಗ್ಬೇಕು, ಹೈಸ್ಕೂಲ್ ಮೇಸ್ಟ್ರ್ ಆಗ್ಬೇಕು ಅಂತ ಆಸೆಗಳು ಇಟ್ಕೊತಾರೆ. ನಾನು ಹೇಳೋದಷ್ಟೇ, ನಿಮ್ಗೆ ಯಾವುದಾದ್ರೂ ಕೆಲಸದಲ್ಲಿ ನಾನೇನು ಕ್ಲಾರ್ಕ್ ಆಗ್ಬೇಕು ಅಂತಿರಲಿಲ್ಲ, ನಾನು ಏನೂ ಆಗ್ತೀನಿ ಅಂತಿರಲಿಲ್ಲ, ಕ್ಲಾರ್ಕ್ ಆದೆ. ಕ್ಲಾರ್ಕ್ನ ನಿಷ್ಠೆಯಿಂದ ಮಾಡಿದೆ ಅದೇ ಕೆಲಸ. ಇವೆಲ್ಲೇನು ಅವಕಾಶ ಮಾಡ್ಕೊಂಡಿರೋದು, ಬಟ್ ಅದನ್ನು ಬಿಡಲಿಲ್ಲ. ಇವತ್ತು ಆರಾಮಾಗಿ ಊಟ ಮಾಡ್ಕೊಂಡಿರೋದೆ ಅದರಿಂದ. ನಾನು ಅಷ್ಟೇ, ನಿಮ್ಗೆ ಇಷ್ಟಿದ್ರೆ ಬರ್ಸಿ, ಕಷ್ಟ ಆದ್ರೆ ಬರ್ರಿ, ಬಿಡ್ರಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇಕಿತ್ತು, ಇವತ್ತು ಯಾಕೆ ಇಲ್ಲಿಗೆ ಬರ್ತಾರೆ ಅಂದರೆ ನಾನು ಬೇಕಿದೆ ಬರ್ತಾನೆ. ಇಂಗ್ಲೀಷ್ ಕವನ ನಾನು ಬಿಡುಗಡೆ ಮಾಡ್ಬೇಕು, ಅಪಾಸೆಗಳು ಮಾಡ್ತಾರೆ ನಮಗೆ. ಚೆನ್ನಾಗಿತ್ತು ಕಣಪ್ಪ ತಮಾಷೆ. ಕವನ ಸಂಕಲನನೇ ಬಿಡುಗಡೆ ಮಾಡೋಕ್ಕೆ ನಾನು ಒಪ್ಕೊಳ್ಳಲ್ಲ, ಯಾಕೆಂದ್ರೆ ಅದು ನನ್ನ ಪ್ರಾಕಾರ ಅಲ್ಲ. ಈ ಎಲ್ಲದರೂ ಮುಖಾಂತರ ಆಗಿರೋ ಸದ್ಯ ನಾವು. ಆಮೇಲೆ ಕತೆ ಕಾದಂಬರಿಗಳು ಬರೆಯೋದೇ ಬೇರೆ, ವಿಮರ್ಶೆಗಳು ಬೇರೆ. ಈಗ ಲೋಕೇಶ್ ಅಂತ ಅಲ್ಲದ ಕರಿಬೇಕು, ಅವರು ಅಟ್ಲೀಸ್ಟ್ ಏನಾದ್ರು ಒಂದು ಮಾರ್ಗದರ್ಶನ ವಿಮರ್ಶೆ ಮಾಡ್ತಾರೆ, ಬಹಳ ಒಳ್ಳೆಯ ವಿಮರ್ಶೆ. ಅವ್ರ ಬಗ್ಗೆ ಆಗೋದು
ದೇವರನ್ನ ದೇವ ಪಾಲಕರಲ್ಲ ಅಂತ ನಾವು ಅವ್ರನ್ನ ಬೈಕಣಂಗೆ ಇಲ್ಲ. ಒಬ್ಬರು ಹೇಳ್ಕೊಂಡ್ಬಿಟ್ಟಿದ್ರೆ ಅವ್ರನ್ನ ಸುಮ್ಮ ಸುಮ್ಮನೆ ಯಾಕೆ ಬೈಬಿಟ್ಟು ಅವ್ರ ಬಗ್ಗೆ ಬರೀತಿರಲ್ಲ ನೀವು ಬರೀತಾರಲ್ಲ ಕಾದಂಬರಿ ಬರ್ಬೋದು ಅವ್ರು ನಿಮ್ಮನ್ನ ಯಾರು ಅಬ್ಜೆಕ್ಟ್ ಮಾಡಲ್ಲ. ಯಾಕಂದರೆ ನಿಮ್ಮ ಕಲ್ಪನೆ ಏನಾದ್ರು ಬರೀ ಕಾದಂಬರಿ ಬರ್ತಾ ವಿಷಯ ಕಟ್ಟಣೆ ನಿಮ್ಮ ಕಾದಂಬರಿ ಇರ್ಬೋದು ಇಂಥದ್ದೇ ಕಾದಂಬರಿ.